हेलो वीवर्स नम प्रपंचदल्ली हुट्टुवंतवरु यारू कूड़ा अद्भुत शक्तियिंदलो इल्ला असाधारण प्रतिभेयिंदलो हुट्टुवुदिल्ल अनेक वर्षगळ तरबेति हागू अवर अनुभववु अवरन्न प्रतिभावंत व्यक्तियन्नागि माडुत्ते आदरे नाविल्ली तोरिसुवंतह ई मक्कळु मात्र तन्न हुट्टिनिंदले अद्भुत शक्तिगळिंदले हुट्टिद्दारे अंतह ऐदु मक्कळ बग्गे ई वीडियोदल्लि नोडोण अदे रीति केळगे कांतिरुव सब्स्क्रैब बटन अन्नु ओत्ति हागू पक्कदल्लिरुव बेल बटन अल्लि आल् अन्नो आप्षन् अन्नु ओत्तिरि डार्क हेय चीनद नांग यू हुई अन्नो ई सण्ण हुडुगन कण्णु हुट्टुवागले नीली बण्णदिंद कूडित्तु इदरिंद हुट्टिद एरडु वारदल्ले आतन तंदे तायु आतनन्न वैद्यकीयर बळि कोंडोय्दाग वैद्यकीयरु ईत बेळेयुत्त कण्णिन बण्ण तानागिये सरियागुत्ते अंत हेळ्तारे आदरे ईत बेळेद नंतर ईतन कण्णिन बण्ण स्वल्प कूड बदलागदे हागेने इरुत्ते इदरल्ली आश्चर्यपडोदक्के एनिदे अंत नीवु केळबहुदु ಅದೇನೆಂದರೆ ಈತನಿಗೆ ರಾತ್ರಿ ಸಮಯದಲ್ಲೂ ಕಾಣುವ ಶಕ್ತಿ ಈತನ ಕಣ್ಣಿಗಿದೆ ಸಾಮಾನ್ಯವಾಗಿ ನಾವು ಬೆಳಗಿನ ಸಮಯದಲ್ಲಿ ಒಂದು ವಸ್ತುವನ್ನ ಹೇಗೆ ನೋಡುತ್ತೇವೋ ಅದೇ ರೀತಿ ರಾತ್ರಿಯಲ್ಲಿ ಪ್ರತಿಯೊಂದು ವಸ್ತುವನ್ನ ನೋಡುವ ಶಕ್ತಿ ಈತನ ಕಣ್ಣಿಗಿದೆ ಆದರೆ ಈತನಿಗೆ ಅತಿ ಹೆಚ್ಚು ಬೆಳಕಿರುವ ಭಾಗದಲ್ಲಿ ತುಂಬಾ ಹೊತ್ತು ನೋಡಲು ಸಾಧ್ಯವಾಗೋದಿಲ್ಲ ಅನ್ನಾ ಬೆಲಿಶ್ ಮಹಿಳೆಯರು ಪುರುಷರಿಗಿಂತ ಮಾನಸಿಕವಾಗಿ ಹೆಚ್ಚು ಬಲಶಾಲಿಯಾಗಿರುತ್ತಾರೆ ಅನ್ನೋದು ನಮಗೆ ಗೊತ್ತೇ ಇದೆ ಆದರೆ ದೈಹಿಕವಾಗಿಯೂ ಹೆಚ್ಚು ಬಲಶಾಲಿಯಾಗಿರುತ್ತಾರೆ ಅನ್ನೋದಕ್ಕೆ ರಷ್ಯಾಗೆ ಸೇರಿದ ಈ ಅನ್ನಾ ಬೆಲಿಶ್ ಅನ್ನೋ ಹುಡುಗಿ ಉದಾಹರಣೆ ಈ ಹುಡುಗಿ ತನ್ನ 10ನೇ ವಯಸ್ಸಿನಲ್ಲೇ 52 ನಿಮಿಷದಲ್ಲಿ ಸುಮಾರು 1500 ಪುಶ್ಅಪ್ಗಳನ್ನು ತೆಗೆದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದ್ದಾಳೆ ಅದಷ್ಟೇ ಅಲ್ಲದೆ ತನ್ನ 13ನೇ ವಯಸ್ಸಿನಲ್ಲಿ ಅಗ್ಗದ ಮೂಲಕ ಒಂದೇ ಸಮಯದಲ್ಲಿ ಎರಡು ವಾಹನಗಳನ್ನು ಒಟ್ಟಿಗೆ ಎಳೆಯೋದು ಗಾಳಿಯನ್ನು ಊದಿ ಬಾಟಲ್ಗಳನ್ನು ಹೊಡೆಯೋದು ಅಂತ ಅನೇಕ ಸಾಧನೆಗಳನ್ನು ಮಾಡಿದ್ದಾಳೆ ಇತ್ತೀಚೆಗೆ ಈಕೆ ತನ್ನ ಕಾಲುಗಳ ಮೂಲಕ ಬಿಲ್ಲು ಬಾಣವನ್ನು ಬಿಡುವ ಪ್ರತಿಭೆಯನ್ನು ಕೂಡ ಜನರ ಮುಂದೆ ತೋರಿಸಿ ಎಲ್ಲರನ್ನ ಅಚ್ಚರಿಗೀಡಾಗಿಸಿದ್ದಾಳೆ ಟ್ರಿಕ್ ಶಾಟ್ ಟೈಟಸ್ ಬಾಸ್ಕೆಟ್ಬಾಲ್ ಆಟದಲ್ಲಿ ಅನುಭವ ಹೊಂದಿರುವ ಅನೇಕ ಆಟಗಾರರು ಕೆಲವೊಮ್ಮೆ ಚೆಂಡನ್ನು ಸರಿಯಾಗಿ ಆ ಬುಟ್ಟಿಯೊಳಗೆ ಹಾಕೋದ್ರಲ್ಲಿ ವಿಫಲರಾಗ್ತಾರೆ ಆದರೆ ಇಲ್ಲಿ ನೀವು ಕಾಣುವ ಈ 1.5 ವರ್ಷದ ಟೈಟಸ್ ಅನ್ನೋ ಹುಡುಗ ಒಂದು ಬಾರಿಯೂ ವಿಫಲನಾಗದೆ ಚೆಂಡನ್ನು ಬುಟ್ಟಿಯೊಳಗೆ ಹಾಕುವ ಅದ್ಭುತ ಪ್ರತಿಭೆಯನ್ನ ಜನರ ಮುಂದೆ ಇಟ್ಟಿದ್ದಾನೆ ಮುಖ್ಯವಾಗಿ ಎರಡು ಚೆಂಡುಗಳನ್ನು ಬೇರೆ ಬೇರೆ ಬುಟ್ಟಿಯೊಳಗೆ ಅದು ಒಂದೇ ಸಮಯಕ್ಕೆ ನಿಖರವಾಗಿ ಹಾಕುವಂತಹ ಪ್ರತಿಭೆಯಾಗಿದೆ ಈತನದ್ದು ಈ ಪ್ರತಿಭೆಯನ್ನಿಟ್ಟು ಅನೇಕ ಜನರ ಮಧ್ಯೆ ಪ್ರಬಲವಾಗುವುದರ ಜೊತೆಗೆ ಅನೇಕ ಟಿವಿ ಶೋಗಳಲ್ಲಿಯೂ ತನ್ನ ಪ್ರತಿಭೆಯನ್ನು ಜನರ ಮುಂದೆ ನೇರವಾಗಿ ತೋರಿಸಿದ್ದಾನೆ ಇದನ್ನು ನೋಡಿದ ಜನರು ಕೂಡ ಆಶ್ಚರ್ಯಕ್ಕೊಳಗಾಗಿದ್ದಾರೆ ಫೈರ್ ಗರ್ಲ್ ಕೈಗಳಿಂದ ಕಣ್ಣಿನಿಂದ ಬೆಂಕಿ ಹೊತ್ತಿಸೋದನ್ನು ನಾವು ಅನೇಕ ಆನಿಮೇಷನ್ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡಿರುತ್ತೇವೆ ಆದರೆ ಫಿಲಿಪೀನ್ಸ್ ದೇಶದಲ್ಲಿ ಒಂದು ಸಣ್ಣ ಹುಡುಗಿ ಇದೇ ರೀತಿಯ ಶಕ್ತಿಯನ್ನು ಹೊಂದಿದ್ದಾಳೆ ಅಂದರೆ ನೀವು ನಂಬುತ್ತೀರಾ ಹೌದು ಈ ಕಾಣುವ 3 ವರ್ಷದ ಹುಡುಗಿಯ ಹೆಸರು ಹೆಮಾ ಟ್ಯಾಬ್ಲೆಟಿ ಇವಳಲ್ಲಿರುವ ವಿಶೇಷತೆ ಏನೆಂದರೆ ಈ ಹುಡುಗಿ ಇರುವ ಸ್ಥಳದಲ್ಲೆಲ್ಲ ಕೆಲವೊಮ್ಮೆ ತಾನಾಗಿಯೇ ಬೆಂಕಿ ಹುತ್ತಿಕೊಳ್ಳುತ್ತಂತೆ ಈ ಹುಡುಗಿಯ ಬಟ್ಟೆಗಳು ಮಲಗುವ ದಿಂಬು ಹೀಗೆ ಮಲಗುವ ಮಂಚದವರೆಗೂ ಆಕೆ ಹತ್ತಿರದಲ್ಲಿರುವಂತಹ ಪ್ರತಿ ವಸ್ತುಗಳು ದಿಢೀರನೆ ಬೆಂಕಿ ಹುತ್ತಿಕೊಳ್ಳುತ್ತೆ ಇದರಿಂದ ಈ ಮಗುವಿನ ದೇಹದ ಅನೇಕ ಭಾಗಗಳಲ್ಲಿಯೂ ಬೆಂಕಿಯ ಗಾಯಗಳು ಕೂಡ ಆವಾಗಾವಾಗ ಉಂಟಾಗುತ್ತೆ ಇದರಿಂದ ಈ ಮಗುವನ್ನು ಚಿಕಿತ್ಸೆ ಮಾಡಿದ ವೈದ್ಯರು ಕೂಡ ಇವೆಲ್ಲ ಹೇಗೆ ನಡೆಯುತ್ತೆ ಅಂತ ಕಂಡುಹಿಡಿಯಲಾಗದೆ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಟೆಲಿಪತಿ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನೊಳಗೆ ಏನನ್ನ ಯೋಚಿಸುತ್ತಾನೋ ಆ ವಿಷಯನ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅರಿಯೋದನ್ನ ಟೆಲಿಪತಿ ಅಂತ ಹೇಳ್ತಾರೆ ಇಂತಹ ಶಕ್ತಿಯನ್ನ ನಮ್ಮ ಭಾರತಕ್ಕೆ ಸೇರಿದ ನಂದನಾ ಅನ್ನೋ ಹುಡುಗಿಗೆ ಇದೆ ಅಂದರೆ ಈ ಹುಡುಗಿಯು ತನ್ನ ತಾಯಿ ಏನನ್ನು ಯೋಚಿಸುತ್ತಾಳೋ ಅದನ್ನ ಅರಿತು ಸ್ಪಷ್ಟವಾಗಿ ಹೇಳುವಂತಹ ಶಕ್ತಿ ಈ ಹುಡುಗಿಗೆ ಇದೆ ಇಂತಹ ಒಂದು ಶಕ್ತಿ ಇರೋದನ್ನ ಈಕೆ ತನ್ನ ಸಣ್ಣ ವಯಸ್ಸಿನಲ್ಲೇ ಅರಿತುಕೊಂಡಿದ್ದಾಳೆ ಇಂತಹ ಪ್ರತಿಭೆ ಈಕೆಗೆ ಇರೋದು ನಿಜಾನ ಸುಳ್ಳ ಅನ್ನೋದನ್ನ ಪರೀಕ್ಷಿಸೋದಕ್ಕೆ ಕೆಲವು ಪತ್ರಕರ್ತ ಮಾಧ್ಯಮದವರು ನಂದನ ಹಾಗೂ ಆಕೆಯ ತಾಯಿಯನ್ನ ಭೇಟಿ ನೀಡಿ ಅವರಿಬ್ಬರನ್ನ ಬೇರೆ ಬೇರೆ ಕೋಣೆಯೊಳಗೆ ಸೇರಿಸಿ ಆಕೆಯ ತಾಯಿಯ ಬಳಿ 9 ಅಂಕೆಯನ್ನು ಬರೆದುಕೊಟ್ಟು ಅದನ್ನು ನೆನೆದುಕೊಳ್ಳೋದಕ್ಕೆ ಹೇಳ್ತಾರೆ ನಂತರ ನಂದನಾಳ ಬಳಿ ಬಂದಾಗ ಆಕೆ ಆ 9 ಅಂಕೆಗಳನ್ನು ಸರಿಯಾಗಿ ಹೇಳಿದ್ದನ್ನ ನೋಡಿ ಅಲ್ಲಿರುವಂತ ಪತ್ರಕರ್ತರು ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವ ಮಕ್ಕಳ ಶಕ್ತಿ ತುಂಬಾ ಅದ್ಭುತವೆನಿಸಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ